ಇದುವರೆಗೂ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ಗಾಗಿ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ದೇವರ ಉತ್ಸವ ಮೂರ್ತಿ ಮೆರವಣಿಗೆ ವೇಳೆ ದಲಿತ ಸಮುದಾಯದ ಹುಡುಗ ಮೂರ್ತಿ ಮುಟ್ಟಿರುವ ಕಾರಣಕ್ಕೆ ದಲಿತ ಕುಟುಂಬಕ್ಕೆ 60,000 ರೂಪಾಯಿ ದಂಡ ಹಾಕಿರುವ ಘಟನೆ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಉನ್ನೇರಹಳ್ಳಿ ಗ್ರಾಮದಲ್ಲಿ ತಡವಾಗಿ ಬೆಳಕಿಗೆ ಬಂದಿದೆ. ಗ್ರಾಮದ ಶೋಭಾ ಹಾಗೂ ರಮೇಶ್ ದಂಪತಿಗಳು ಕಾಲೋನಿಯಲ್ಲಿ ವಾಸ ಮಾಡುತ್ತಿದ್ದು, ಕಳೆದ 10 ದಿನಗಳ ಹಿಂದೆ ಗ್ರಾಮದ ಭೂತಮ್ಮ ದೇವರ ಮೂರ್ತಿ ಮೆರವಣಿಗೆ ವೇಳೆ ಶೋಭಾ ಹಾಗೂ ರಮೇಶ್ ದಂಪತಿ ಮಗ ದೇವರ ಉತ್ಸವ ಮೂರ್ತಿಯನ್ನು ಮುಟ್ಟಿದ್ದಾನೆ. ದಲಿತರು ದೇವರ ಮೂರ್ತಿ ಮುಟ್ಟಿದ್ದಕ್ಕೆ ಮೈಲಿಗೆ ಆಗಿದೆ, ಮತ್ತೊಮ್ಮೆ ಬಣ್ಣ ಬಡಿಸಬೇಕೆಂದು ಗ್ರಾಮಸ್ಥರಾದ ನಾರಾಯಣ ಸ್ವಾಮಿ 60,000 ದಂಡ ಕಟ್ಟುವಂತೆ ಹೇಳಿದಾರಂತೆ. ಇಲ್ಲವಾದ್ರೆ ಊರು ಬಿಟ್ಟು ಹೋಗುವಂತೆ ಎಚ್ಚರಿಕೆ ನೀಡಿದ್ದಾರೆಂದು ನನ್ನ ಕುಟುಂಬ ಮಾಸ್ತಿ ಪೊಲೀಸ್ ಠಾಣೆಯಲ್ಲಿ ವೆಂಕಟೇಶ್ ಹಾಗೂ ನಾರಾಯಣ ಸ್ವಾಮಿ ಸೇರಿದಂತೆ 8 ಮಂದಿಯ ಮೇಲೆ ದೂರು ನೀಡಿದ್ದಾರೆ. ಈ ಬಗ್ಗೆ ಕೇಸ್ ದಾಖಲಿಸಿ ಕ್ರಮ ಕೈಗೊಳ್ಳುವುದಾಗಿ ಸರ್ಕಲ್ ಇನ್ಸ್ಪೆಕ್ಟರ್ ವಸಂತ್ ಕುಮಾರ್ ಭರವಸೆ ನೀಡಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ಶೋಭಾ, ನಾವು ದಲಿತರೆಂದು ನಮ್ಮ ಕುಟುಂಬದ ಮೇಲೆ ನಿರಂತರವಾಗಿ ದೌರ್ಜನ್ಯ ನಡೆಸಿದ್ದಾರೆ, ಇದೀಗ ದಂಡ ಕಟ್ಟುವಂತೆ ಸೂಚಿಸಿದ್ದಾರೆ, ನಮಗೆ ಪ್ರಾಣ ಬೆದರಿಕೆ ಇದ್ದು ರಕ್ಷಣೆ ನೀಡುವಂತೆ ಕೋರಿದ್ದಾರೆ. ಇನ್ನು ಮಹಿಳೆ ಆರೋಪವನ್ನು ತಳ್ಳಿ ಹಾಕಿದ ಗ್ರಾಮಸ್ಥರಾದ ವೆಂಕಟೇಶಪ್ಪ, ನಾವು ಯಾರಿಗೂ ದಂಡ ವಿಧಿಸಿಲ್ಲ, ಬಹಿಷ್ಕಾರವೂ ಹಾಕಿಲ್ಲ ಎಂದಿದ್ದಾರೆ. ಮತ್ತೆ ನನ್ನ ಮೊನ್ನೆ ಗುರುವಾರ 8ನೇ ತಾರೀಕು ದೇವ್ರ ಉಚ್ಚಿ ಮಾಡಿದ್ದಾರೆ, ನನ್ನ ಮಗನ ದೇವ್ರು ಮುಟ್ಕೋಬಿಟ್ಟಿದ್ದಾನೆ ಅಂತ ಹೇಳಿಬಿಟ್ಟು ನನ್ನ ಮಗನ ಹೊಡಿಯಕ್ಕೆ ಹೋಗಿದ್ದಾರೆ, ನೀವು ಅಲ್ಲಿರು ದೇವ್ರನ್ನೆಲ್ಲ ಮುಟ್ಕೋಬಾರ್ದು ಅಂತ. ಸರಿ ಅಂದ್ಬಿಟ್ಟು ರಮೇಶ್ ಅಣ್ಣ ಮತ್ತು ನಾರಾಯಣ ಸ್ವಾಮಿ ಹೊಡೆದು ಅವ್ನು ಓಡ್ತಿದ್ದಾರೆ, ಅವ್ನು ಓಡೋಗಿ ಮನೆಗೆ ಹೋಗ್ಬಿಟ್ಟಿದ್ದಾನೆ. ನಾನು ಕೂಲಿ ಕೆಲಸಕ್ಕೆ ಹೋಗಿದ್ದೆ, ಸಾಯಂಕಾಲ ಬರೋಷ್ಟರಾಗಿ ನಿಮ್ಮದು ನ್ಯಾಯ ಇದೆಯಮ್ಮ, ನಿಮ್ಮ ನ್ಯಾಯಕ್ಕೆ ಬರಬೇಕು ಅಂದರು. ನಾನು ಕೇಳಿದೆ ನಂದು ಏನು ತಪ್ಪಿದೆ, ನಾವು ಯಾಕೆ ನ್ಯಾಯಕ್ಕೆ ಬರಬೇಕು ಅಂತ ನಾವು ಕೇಳಿದ್ವಿ. ಈ ಥರ ನಿಮ್ಮ ಮಗನ ದೇವ್ರನ್ನ ಮುಟ್ಕೊಂಬಿಟ್ಟಿದ್ದಾನೆ, ನೀವು ಬರಲೇಬೇಕು ಅಂದರು. ಮತ್ತು ಓದಿವಿ ನಾವು, ಹೋಗೋಷ್ಟರಾಗಿ ಈ ಥರ ನಿಮ್ಮ ಮಗನ ದೇವ್ರು ಮುಟ್ಟಿದ್ದಾರಮ್ಮ, ನೀವು ದುಡ್ಡು ಕಟ್ಟಬೇಕು, ಇಲ್ಲಾಂದ್ರೆ 60,000 ದುಡ್ಡು ಕಟ್ಟಬೇಕು, ಇಲ್ಲಾಂದ್ರೆ ನೀವು ಊರು ಖಾಲಿ ಮಾಡಬೇಕು ಅಂದರು. ನಾನು ಹೇಳಿದೆ ನನ್ನ ಕೈಲಿ 1 ರೂಪಾಯಿ ಇಲ್ಲ, ನಾವು ದಿವ್ಸಕ್ಕೆ 300 ರೂಪಾಯಿ ಸಂಪಾದನೆ ಮಾಡೋರು, ನಾವೆಲ್ಲಿ ನಿಮ್ಗೆ 60,000 ತಂದು ಕೊಡೋದು ನಮ್ಮ ಕೈಲಿ ಆಗಲ್ಲ ಅಂದರೆ, ಹಂಗಾದರೆ ನಿಮ್ಮ ಮಾಜಿ ಮೆಂಬರ್ ನಾರಾಯಣ ಸ್ವಾಮಿ ಹಂಗಾದರೆ ಊರು ಖಾಲಿ ಮಾಡಿರಿ ನೀವು ಅಂದರು. ಅದಕ್ಕೆ ನಾವು ನಮ್ಮ ಊರಲ್ಲಿ ಯಾರು ನಮ್ಗೆ ಸಹಾಯ ಮಾಡಿಲ್ಲ, ನಮ್ಗೆ ಯಾರು ಸಪೋರ್ಟ್ ಬಂದಿಲ್ಲ. ನಮ್ಮ ಜೆ ಬಿ ನ್ಯೂಸ್ ಅವ್ರು ನಮಗೆ ಅವ್ರಿಗೆ ತಿಳಿಸಿದೆ ನಾನು, ಆ ಜೆ ಬಿ ನ್ಯೂಸ್ ಅವ್ರು ಬಂದೆ ಮತ್ತು ಸಂದೇಶ್ ಅಣ್ಣ ನ್ಯೂಸ್ ನೋಡಿ 1 ಗಂಟೆ ರಾತ್ರಿಯಲ್ಲಿ ನಮ್ಮ ಮನೆಗೆ ಬಂದರು, ನಮ್ಮ ಧೈರ್ಯ ಕೊಟ್ಟರು. ನನ್ನ ಮಗು 10th ಓದ್ತಾ ಅಲ್ಲ, ಅವ್ರು ಹೇಳ್ತಾರೆ ಕುಡ್ಬಿಟ್ಟು ಆಟ ಆಡೋದು ಅಂತ ಹೇಳ್ತಾರೆ, ಅದು ನಿಜ? ಇಲ್ಲ, ನಾನು ಸುಳ್ಳು ಹೇಳ್ತೀನಿ, ನನ್ನ ಮಗು 10th ಓದ್ತಾ ಇದ್ದೇನೆ ತಂದೆ, ಆ ಥರ ಏನು ನ್ಯೂಸ್ ಇಲ್ಲ, ನನ್ನ ಮಗು ಸುಳಿಯಲ್ಲ, ಆ ಥರ ನಮ್ಮ ಸುಳ್ಳು ಅಪ್ಪೋದೆ ಓದ್ತಿದ್ದಾರೆ, ನಮ್ಮ ನೋವಿಂದ ಖಾಲಿ ಮಾಡ್ಬೇಕಂತ ನಮ್ಮ ಊರಲ್ಲಿ ಎಲ್ಲ ಪ್ಲ್ಯಾನ್ ಮಾಡಿದ್ದಾರೆ, ಗೌಡ್ರೆಲ್ಲ ಇವ್ರನ್ನ ಓದ್ತಿದ್ದಂತ. ನನ್ನ ಮಗನ ಕುಡಿಯೋ ನನ್ನ ಚಿಕ್ಕ ಹುಡುಗ 15 ವರ್ಷ ಅವನು ಎಸ್ಎಸ್ಎಲ್ಸಿ ಓದ್ತಾ ಇದ್ದಾನೆ, ನನ್ನ ಹತ್ರ ರೆಕಾರ್ಡಿಂಗ್ ಕೂಡ ಇದೆ, ಅವ್ರು ಏನು ಮಾತಾಡಿದ್ದಾರೆ ಅಂತ. ಅದರ ಖಾಲಿ ಮಾಡಿಲ್ಲ ಅಂದರೆ ಸಾಯಿಸ್ಬಿಡ್ತೀವಿ ನಿಮ್ಮನ್ನು, ಯಾರಾದರೂ ಬೇರೆ ಅದ್ಗೆ ನಿಮ್ಗೆ ಯಾರಾದರೂ ಹೇಳಿದ್ರೆ ಊರವ್ರು ಬಿಟ್ಟು ಬೇರೆಯವ್ರಿಗೆ ಹೇಳಿದ್ರೆ ನಿಮ್ಗೆ ಸಾಯಿಸ್ತೀನಿ ಅಂತ ನಮ್ಮ ಪ್ರಾಣ ಬೆದರಿಕೆ ಕೊಡ್ತಾ ಇದ್ದಾರೆ ನಮ್ಮೂರವರೆಲ್ಲ ಸೇರಿ. ಯಾಕೆ ನಿಮ್ಮ ಮೇಲೆ ಸ್ಕೋಪ್ ಅವ್ರಿಗೆ ಗೊತ್ತಿಲ್ಲ ಸ್ವಾಮಿ, ನಮ್ಮೂರಲ್ಲಿ ಏನಂತೂ ಗೊತ್ತಿಲ್ಲ, ತುಂಬ ವರ್ಷದಿಂದ ಇದು ಒಂದ್ಸರಿಲ್ಲ, ತುಂಬ ವರ್ಷದಿಂದ ಗೌರ್ಮೆಂಟ್ ಜಾಗದಲ್ಲಿ ನಾವು ವಾಸ ಮಾಡ್ತಾ ಇದ್ವಿ, ನಮ್ಮ ಮನೆ ಇಲ್ಲ, ತುಂಬ ವರ್ಷಗಳಿಂದ ಗೌರ್ಮೆಂಟ್ ಜಾಗದಲ್ಲಿ ಇದ್ದೀವಿ ಅಂತಾರೆ. ನೀವು ಮನೆ ಖಾಲಿ ಮಾಡಿಲ್ಲ 60,000 ಕೊಡಿ ಅಂತಾರೆ, ನಾವು ಎಲ್ಲಿಂದ 60,000 ತಂದು ಅವ್ರು ಕೊಡೋದು? ನಾವು ಬಿಟ್ಟು ಊರಿನಿಂದ ಓಡಿಸಿ, ಊರು ಖಾಲಿ ಮಾಡಿ, ಇಲ್ಲಾಂದ್ರೆ ಸಾಯಿಸ್ಬಿಡ್ತೀರಿ, ಜೆ ಸಿ ಬಿ ಎತ್ಕೊಂಬಂದು ತಳ್ಳಿಬಿಡ್ತೀವಿ ಮನೇನ ಅಂತ ನಮ್ಮನ್ನು ಎದುರಿಸ್ತಾರೆ. ಯಾರು ಎದುರಿಸಿದ್ದು? ನಮ್ಮಿದು ಮಾಜಿ ಮಮ್ಮಿ ನಾರಾಯಣ ಸ್ವಾಮಿ, ಮತ್ತು ರಮೇಶು, ಮತ್ತು ಗೋಪಾಲಪ್ಪ ಮಕ್ಕಳಿಬ್ಬರು ನಮ್ಮ ರಮೇಶು ನಾರಾಯಣ ಸ್ವಾಮಿ, ಮತ್ತು ಕ್ವಾಟಪ್ಪ ಚಲಪತಿ, ಮತ್ತು ಮೋಹನ್ ರಾವು, ಮತ್ತು ಕುರುಗುರು ಚಿನ್ನಯ್ಯಿ, ಇಂಥವರೆಲ್ಲ ಬಂದು ನಮ್ಗೆ ನ್ಯಾಯ ನಮ್ಗೆ ತುಂಬ ತೊಂದರೆ ಕೊಡ್ತಾರೆ, ನಮ್ಗೆ ಪ್ರಾಣ ಬ್ರೇದಿಕೆ ಇದೆ ಅವರಿಂದ. ನೋವು ಆಗ್ಬೇಕಾಗಿತ್ತು, ಊರು ಖಾಲಿ ಮಾಡಿಸ್ಬೇಕಾಗಿತ್ತು, ಏನನ್ನ ಸುಮ್ಮನೆ ಚೆನ್ನಾಗಿಲ್ಲ ಎಲ್ಲ ಪಿಕ್ಚರ್ ಎಲ್ಲ ಮಾಡೋದು ನಾನೇ. ಅಷ್ಟು ದುಡ್ಡು ಅಲ್ಲ, ಲೆಕ್ಕ ಹೇಳ್ಬಿಡಪ್ಪ ಅವ್ರಕ್ಕ ನಮ್ ಕೈಯಾಗ ಎತ್ತಿಲ್ಲ ಸ್ವಾಮಿ ಅಷ್ಟೊಂದು ಕೊಡಕ, ನಾವು ನಾವು ನಮ್ ಕೈಯಾಗ 60,000 ಅಂದ್ರೆ ನಮ್ಗೆ ಎತ್ತನೆ ಇಲ್ಲ ಸ್ವಾಮಿ, ನಮ್ತಾಗ ಎತ್ತಿಲ್ಲ ಸ್ವಾಮಿ. ನಮ್ ಕೈಯಾಗ ಎತ್ತಿಲ್ಲ, ನಾವು 1 ರೂಪಾಯಿ ಕೊಡಕ್ ನಮ್ದಾಗ ಎತ್ತಿಲ್ಲ. ನಾವೇನಣ್ಣ ಮಾಡಕತ್ತದೇನು, ಮಗು ಗೊತ್ತಿಲ್ಲ ತಪ್ಪು ಮಾಡೋದಂತ ಅಲ್ಲಣ್ಣ, ನಾವೇನು ನಾವೇನು ದೊಡ್ಡವ್ರು ಮಾಡಿದಿರಣ್ಣ ಅಲ್ಲಣ್ಣ, ನಾವು ದೊಡ್ಡವ್ರು ಮಾಡಿದ್ರ ನೀವು ಚೊಪ್ಪಿನ ಅವ್ರನ್ನ ಹೊಡ್ಕೊಂತೀವಿ. ಗೊತ್ತಿಲ್ದಿರೋದ್ರೆ ಅವ್ನ ಕೆಲಸ ಮಾಡಿದ್ಲ, ಅವ್ನು ಹೇಳ್ತಾನಮ್ಮ ನನ್ನ ನೀವು ತಂದಿರ್ಬೇಕು ಅಂತೇಳ, ಹಂಗ ನಾವೇ ಹಂಗ ಮಾಡಿಲ್ಲಣ್ಣ, ನಾವು ಹಂಗ ಮಾಡಿಲ್ಲ, ನಾವ್ ಹೇಳ್ತಾ ಇಲ್ಲ, ನಾವು ತೊಂದ್ರೆ ಮಾಡ್ಬೇಕಂತ ಮಾಡಿದಣ್ಣ, ಏನಣ್ಣ ಮಗು ತಪ್ಪು ಮಾಡ್ಬಿಟ್ಟಿದ್ದೆ, ತಪ್ಪಾಯ್ತು. ನನ್ನ ಮಗು ಹೇಳ್ತೇನಲ್ಲ, ನನ್ನ ಮಗು ದುಡ್ಡು ಕೊಡಕ್ಕಾಗಲ್ಲ, ಇನ್ನು ಖಾಲಿ ಮಾಡ್ರಿ ಅಷ್ಟೇ, ಇನ್ ಬೇರೆ ಇನ್ನೇನಿಲ್ಲ.
ಇಲ್ಲ 60,000 ದುಡ್ಡು ಕೊಡ್ರಿ, ಇಲ್ಲ ಊರ್ ಖಾಲಿ ಮಾಡ್ರಿ. ಮಗನ್ ಮಾಡಿದ್ದು ತಂದೆ ತಾಯಿನ ಎತ್ಕೊಬೇಕು, ತಂದೆ ತಾಯಿ ಮಾಡಿದ್ ಮಗನೂ ಜೋಯಿಸ್ಕೊಬೇಕು. ಅಷ್ಟು ಕತೆ. ನೆನಪ ನಿಮ್ಗೆ ಹೆಸರು ಹೇಳಿದ್ದೀನಿ, ಹೋಗ್ಬೇಡ ಅಲ್ಲಿಗೆ, ಹೋಗ್ಬೇಡ ಅಂತ. ನೋಡವ್ರ ಅಂತ ಹೇಳ್ತಾರಲ್ಲ, ನಿನ್ ಮುಟ್ಟಿನ ಅಂತ ಹೇಳ್ತಾರೆ, ನೋಡವ್ರ ಅಂತ ಹೇಳ್ತಾರಲ್ಲ, ದೂರ ದೂರ ಅವ್ರ ಹೇಳ್ತಾರಲ್ಲ ಇವಾಗ ನೀನ್ ಮಾಡ್ದೆ ಅಂತ. ನಾನು 5,000 ಕೊಡ್ತೇನೆ ಅಣ್ಣ, ಅದ್ರ ಮೇಲೆ ನನ್ನ ತಗೊ 1 ರೂಪಾಯಿ ಇಲ್ಲ, ಇರೋದ್ ನಾವು ಕೂಲ್ ಮಾಡಂತ ತಿನ್ನೋರೆ ಅಷ್ಟೇ ನನ್ನ ಯತ್ನ. ಬಂಡವಾಳ ನಾವ್ ಮಾಡಿದ್ರೆ ನಾವ್ ತಪ್ಪು ಮಾಡಿದ್ರೆ ಬೇಕು ನಾವು ತಲುಪಿಸಿದ್ದೀರಣ್ಣ, ಊರ್ ಬಿಡ್ತೀರ ನಮ್ತಾಗಿಲ್ಲ, 5,000 ಕೊಡ್ತೀರಣ್ಣ, ನಾವೇನ್ ನಾ ದೊಡ್ಡವ್ರು, ನಾವ್ ತಪ್ಪು ಮಾಡಿದ್ರೆ ತಲುಪಿಸಿದ್ದೀರಿ. ನೀನ್ ಹೇಳಿದ್ಮೇಲೆ ನಾವ್ ಹೇಳೋದು, ನಾವ್ ಹೇಳೋದು, ನೀನ್ ಹೇಳೋದು ಬೇಡ, ಏನ್ ಹೇಳಿದ್ರೆ ಈಗ ಕೊಡು ಮಾಡಿ ನೋಡ್ತಾರೆ. ಮಗಣ ಮದಿ ಗಿರಿ ಕಡ್ದು ಉಚ್ಚ ಮಾಡಿದ್ವಿ. ಉಚ್ಚ ಮಾಡ್ತಾ ಇದ್ದಾಗ ರಮೇಶ್ನ ಮಗನು ಅಂತ ಹೇಳಿ, ಆ ರಮೇಶ್ನ ಮಗನು ಚೇತನ ಏನೋ ಅವನು ಅಣ್ಣ, ಅವನು ಸಿರಿನ ಇತ್ಕೊಂಡು ಒಂದು ಸಣ್ಣದೊಂದು ದೇವ್ರು ಇರ್ತದ ಇತ್ಕೊಂಡು ಆಡೋಂತ, ಅದು ಅದ್ಕೊಂಡು ಆಡ್ತಾನಣ್ಣ, ಅವನು ಕುಟ್ಬಿಟ್ಟು ಅವನೇ ಕುಡಿಸ್ಬಿಟ್ಟ ಅಂತ ಬಂದು ಹುಡುಗರನ್ನ ಜೊತೆಗೆ ಹೇಳಿದರು. ಎಲ್ಲವನ್ನಪ್ಪ ಅಂತ ಓದಿದ್ ನಾನು. ಹೋಗೋಷ್ಟರಲ್ಲಿಗೆ ಅವ್ರು ತಗೊಂಬಿಟ್ಟಿದ್ದು, ನಮ್ಮ ನೌಕರನ್ನ ಇದು ಕೊಟ್ಬಿಡು, ನೀನು ಕುಟ್ಬಿಟ್ಟಿದ್ಯಾ ಕುಟ್ಬಿಡ್ತೀಯಾ ಅಂತ. ನಾನು ಹೋಗೋಷ್ಟರಲ್ಲಿಗೆ ಅವ್ನು ನೋಡೋದ್ನು ಒಳ್ಳೆ ಹುಚ್ಚುವ ಮುಗಿದ ಮೇಲೆ ಅವ್ರ ತಾಯಿನ ಅವನ್ನ ಅವ್ರ ಅಪ್ಪನ ಕರೆಸಿದ್ವಿ ನಾವೇ. ಹುಚ್ಚುವ ಮುಗಿತಲ್ಲ ಕರೆದಾಗ ನೋಡಪ್ಪ 60-70 ರೂಪಾಯಿ ಖರ್ಚು ಮಾಡಿ ನಾವು ದೇವ್ರನ್ನ ಇದಕ್ಕೆ ಮಾಡ್ಕೊಂಬಂದಿದ್ವಿ, ನೀನು ಸೇರಿಸಿ ಅವನು ಕೊಟ್ಟಂದು ಬರುವೆ ಇದೇ 400 ರೂಪಾಯಿನ ಸೇರ್ಸಿ ಮಾಡ್ಕೊಂಬಂದಿದ್ಯಾ, ನಿನ್ನ ಮೇಲೆ ಬೀಳ್ತಾ ದುಡ್ಡು, ಕುಟ್ಟಿ ಕೇಳಿ ಕುಡಿಬಾರ್ದು ಅಂತ ಹೇಳಿದ್ವಿ ಅಷ್ಟೇ. ತಿರ್ಗಿ ಅವನ ಮಾತು ನಾವು ತಗೊಳ್ಳಲಿಲ್ಲ, ಅವ್ನು ಹೇಳಲಿಲ್ಲ, ನಾವು ಕೇಳಲಿಲ್ಲ, ಇದುವರೆಗೂ ಅವನ ಮನೆ ತನಕ ಹೋಗಿಲ್ಲ. 60-70 ರೂಪಾಯಿ ಖರ್ಚಾಗೈತಪ್ಪ, ಓಡಾಡಿ ದೇವ್ರನ್ನ ಮಾಡ್ಕೊಂಬಂದಿದ್ದೀವಿ, ನೀ ಕುಡಿದ್ಬಿಟ್ಟು ಹಿಂಗೆ ಎತ್ಕೊಂಡು ಅಲ್ಲಾಡಿ ನಿನ್ನ ವಯಸ್ಕ ಅದೇನು ತಿರ್ಗಿ ಕೈಗೆ ಕಾಲು ಮುರ್ತು, ನೀನೇ ಕೊಡ್ಬೇಕಾಗ 60-70 ರೂಪಾಯಿ ಯಾಕೆ ಮಾಡೋಕೆ ಹೋಗ್ತೀಯ ಅಂತ. ಅದಕ್ಕೆ ಮನಗಿಂತ ಮತ್ತೆ ನೌಕರ್ ನಡೆ ಅವನೇ, ಆಮೇಲೆ ನನಗೆ ಬಂದು ಹೇಳಿ ನಾನು ಅವ್ನು ಕರೆದು ಹೇಳಿ ಅವನ್ನ ಅವರ ತಾಯಿನ ಅವರ ಅಮ್ಮನ ಅವ್ನು ಸಹಾಯ ಮಾಡ್ಬೇಕಂತ ನಾವು ಅವ್ನು ಮಾಡ್ಕೊಳ್ತಾ ಇದೀವ. ಅದು ಸುಳ್ಳಣ್ಣ, ಹೆಂಗಂತೀಯಾ, ಅವ್ನು ಏನಿಲ್ದ ಬಂದ ಊರಾಗ ಸಂಭಾವನ ವಸ್ತ ಕಟ್ಟಿದ್ನಿ, ಅಲ್ಲಿ ಜಾಗ ಕೊಟ್ಟಿನಿ, ಆಮೇಲೆ ನಮ್ಮ ಮನೆ ಕೊಟ್ಟಿನಿ, ಅವ್ನು ಏನು ಬಾಡಿಗೆ ಇಡೋಗಿಲ್ಲ. ನಾವು ಊರಿಗೆ ಬರೋದಾದಾಗ ನಾವು ತೊಟ್ಟೋತಿದ್ವಿ, ಆಮೇಲೆ ತಗೊಂಡು ಬೇರೆ ಗೌರ್ಮೆಂಟ್ ಜಾಗನಾಗ ಇಲ್ಲಿ ಕಟ್ಕಪ್ಪ ಅಂದ್ಕೊಟ್ಟಿವಿ ಅಷ್ಟೆ. ಹೌದು, ನಾನು ನೀನು ದಂಡ ಕಟ್ಟಿ ಅಂತಲ್ಲ, ನಾ 60-70 ರೂಪಾಯಿ ಖರ್ಚು ಮಾಡಿ ದೇವ್ರನ್ನ ತಗೊಂಬಂದಿದ್ಯಪ್ಪ, ನೀನು ತಿರ್ಗಿ ಏನು ಕುಕ್ಕಿ ಕಿಕ್ಕಿ ಮಾಡಿದ್ರೆ ತಿರ್ಗಿ ಆ ದುಡ್ಡಲ್ಲಿ ನಿನ್ನ ಮ್ಯಾಗೆ ಬೀಳ್ತದೆ ಅಂತ ಹೇಳಿದ್ದೆ. ಹಾಂ, ನನ್ನ ಜೊತೆಗಿದ್ನು ನಾರಾಯಣ ಸ್ವಾಮಿ ಊರಿನವರೆಲ್ಲ ಇದ್ದರು, ಎಲ್ಲ ದೇವ್ರನ್ನ ಹುಚ್ಚು ಆದಮೇಲೆ ಇವ್ರನ್ನ ಕರೆಸಿದ್ದು ನಾವು.